ಹೆಂಗಲ್ ಹನುಮಂತಯ್ಯವರು ಈ ನಾಡನ್ನ ಕನ್ನಡದ ಮಾತನಾಡುವಂತ ಜನರ ಹೃದಯಗಳನ್ನ ಬೆಸೆಯಲು ಈ ನಾಡನ್ನ ಒಗ್ಗೂಡಿಸಿರುವಂತ ಒಂದು ಮಹಾನ್ ಚೇತನ ಕರ್ನಾಟಕದ ಏಕೀಕರಣದಲ್ಲಿ ಹಲವಾರು ದಿಜ್ಞಾಸೆ ಇರುವಂತ ಸಂದರ್ಭದಲ್ಲಿ ಕನ್ನಡಿಗರೆಲ್ಲರೂ ಕೂಡ ಒಂದಾಗಬೇಕು ಅನ್ನುವಂತ ಸ್ಪಷ್ಟವಾದಂತ ತೀರ್ಮಾನಗಳನ್ನು ಮಾಡಿದರ ಪ್ರಮುಖರಲ್ಲಿ ಕೆಂಗಲ್ ಹನುಮಂತಯ್ಯವರು ಮತ್ತು ಸಾವಕಾರ ಚನ್ನಯ್ಯವರು ಅವರ ಈ ಸ್ಪಷ್ಟ ನಿಲುವಿನಿಂದ ಕರ್ನಾಟಕ ಒಂದಾಗಿದೆ ಏಕೀಕೃತ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಕಲ್ಪನೆಯನ್ನು ಕೆಂಗಲ್ ಹನುಮಂತಯ್ಯವರು ಇಟ್ಕೊಂಡಿದ್ದರು ರಾಜ್ಯ ಆದ ಪ್ರಾರಂಭದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಸೇವೆ ಮಾಡಲು ಅವಕಾಶ ಸಿಕ್ಕಿತ್ತು ಜನಪ್ರತಿನಿಧಿಯಿಂದ ಪ್ರಜಾಪ್ರಭುತ್ವಕ್ಕೆ ಬದಲಾವಣೆ ಆಗಿರುವಂತ ಈ ಆ ಒಂದು ಸನ್ನಿವೇಶದಲ್ಲಿ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಮಾಡಿ ದೂರದೃಷ್ಟಿಯ ಒಂದು ವಿಷನನ್ನು ಕೊಟ್ಟವರು ಕೆಂಗಲ್ ಹನುಮಂತಯ್ಯವರು ಅವರ ದೂರದೃಷ್ಟಿಯಿಂದ ಹಲವಾರು ಯೋಜನೆಗಳನ್ನು ಕರ್ನಾಟಕದಲ್ಲಿ ನಾವು ಮಾಡಲು ಸಾಧ್ಯ ಆಗಿದೆ ಸಹಕಾರಗೊಳಿಸಲು ಸಾಧ್ಯ ಆಗಿದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಮತ್ತು ಮೈಸೂರು ಪ್ರಾಂತವನ್ನು ಹೊಸದಾಗಿ ರಾಜ್ಯ ಆದಾಗ ಬೆಸೆಯುವಂಥ ಕೆಲಸ ಬಹಳ ಪ್ರಮುಖವಾದಂಥ ಸವಾಲಾಗಿತ್ತು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ಕೆಂಗಲ್ ಹನುಮಂತಯ್ಯವರು ಜನರ ಹೃದಯಗಳನ್ನು ಕನ್ನಡಿಗರ ಹೃದಯಗಳನ್ನು ಬೆಸೆಯುವಂಥ ಕೆಲಸವನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಯಶಸ್ವಿಯಾಗಿ ಮಾಡಿದ್ದಾರೆ ಹೀಗಾಗಿ ಇಡೀ ಕರ್ನಾಟಕ ವ್ಯಾಪ್ತಿಯಲ್ಲಿ ಅವರ ಒಂದು ಹೆಸರು ಇವತ್ತು ಹೆಸರುವಾಸಿಯಾಗಿದೆ ಮನೆ ಮನೆಗೂ ಕೂಡ ಇದೆ ಇವತ್ತಿನ ಪೀಳಿಗೆ ಇದನ್ನೆಲ್ಲವನ್ನೂ ಕೂಡ ನೆನಪು ಮಾಡ್ಕೋಬೇಕಾಗಿದೆ ಪ್ರೇರಣೆಯನ್ನು ಅದರಿಂದ ಪಡ್ಕೋಬೇಕಾಗಿದೆ ಕೆಂಗಲ್ ಹನುಮಂತಯ್ಯವರ ಒಂದು ಪ್ರಭಾವ ಕೇವಲ ಕರ್ನಾಟಕಕ್ಕಲ್ಲ ಅವತ್ತಿನ ಪ್ರಧಾನಮಂತ್ರಿ ಪಂಡಿತ್ ನೆಹರು ಅವರಿಂದ ಅವತ್ತಿನ ರಾಷ್ಟ್ರಪತಿಗಳ ಮತ್ತು ಎಲ್ಲ ಪ್ರಮುಖರ ಜೊತೆಗೆ ಭಾಳ ಅನ್ಯೋನ್ಯವಾಗಿರುವಂಥ ಒಂದು ಸಂಬಂಧ ಇತ್ತು ಹೀಗಾಗಿ ಕರ್ನಾಟಕವನ್ನು ಸರಿಯಾದ ರೀತಿಯಲ್ಲಿ ಕೇಂದ್ರದಲ್ಲಿ ಬಿಂಬಿಸಲು ಸಾಧ್ಯ ಆಗಿತ್ತು ಅನ್ನುವಂಥದ್ದನ್ನು ಕೂಡ ನಾವು ನೆನಪು ಮಾಡ್ಕೋಬೇಕಾಗಿತ್ತು ಅವರು ನಿಜಲಿಂಗಪ್ಪನವರು ಹಾಕಿದಂಥ ಅಡಿಪಾಯದಲ್ಲಿ ಕರ್ನಾಟಕ ನಿರ್ಮಾಣ ಆಗಿತ್ತು ಮುಂದೆ ದೇವರಾಜ ಅರಸ್ ಅವರು ಯಾವ ರೀತಿ ಕನ್ನಡಿಗರು ಒಂದಾದರೂ ಎಲ್ಲ ಸಮಾಜದ ಜನರನ್ನು ಸಾಮರಸ್ಯದಿಂದ ಒಗ್ಗೂಡಿಸುವಂಥ ಕೆಲಸವನ್ನು ಸನ್ಮಾನ್ ದೇವರಾಜ ಅರಸ್ ಅವರು ಮಾಡಿದರು ಹೀಗೆ ಕರ್ನಾಟಕವನ್ನು ಕಟ್ಟಿದಂಥ ಈ ಮಹನೀಯರನ್ನು ನೆನೆಸ್ಕೊಳ್ಳೋದು ನಮ್ಮ ಕರ್ತವ್ಯವಾಗಿದೆ ಇವತ್ತು 114ನೇ ಜನ್ಮ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ನಾನು ಮೊನ್ನೆ ರಾಮನಗರಕ್ಕೆ ಹೋದಾಗ ಅವರ ಊರಲ್ಲಿಯೂ ಕೂಡ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಜನರ ಅಭಿಲಾಷೆ ವ್ಯಕ್ತಪಡಿಸಿದರು ನಮ್ಮ ಸರ್ಕಾರ ಆ ಕೆಲಸವನ್ನು ಇದೇ ವರ್ಷ 2022-23ರಲ್ಲಿ ಆ ಕೆಂಗಲ್ ಹನುಮಂತಯ್ಯವರ ಒಂದು ಮೂರ್ತಿ ಸ್ಥಾಪನೆಗೆ ನಾವೆಲ್ಲ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಸಲ್ಲಿಸಿರುವ ಸೇವೆಯನ್ನು ನಾನು ಗೌರವಪೂರ್ವಕವಾಗಿ ಸ್ಮರಣೆಯನ್ನು ಮಾಡುತ್ತಾ ಅವರಿಂದ ಅವರ ವಿಚಾರಗಳಿಂದ ಪ್ರೇರಣೆಯನ್ನು ಪಡೆಯುತ್ತಾ ರಾಜ್ಯವನ್ನು ಮುನ್ನಡೆಸ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಚೆನ್ನಾಗಿ